उडुपी जिल्लेय कुंदापुर तालूकिन बैंदूरिनल्ली मक्कळ आटद मैदानवाद बैंदूरु क्यांपस् ग्रौंड उळिसुवंते ओत्तायिसि बैंदूरु गांधी मैदान संरक्षणा समितिय नेतृत्वदल्लि सार्वजनिकर वतियिंद गांधी मैदानद बळि नडेयता इरुव बृहत् धरणि मत्तु प्रतिभटने एरडने दिनवाद बुधवार कूड मुंदुवरेयितु। ई वेळे प्रतिभटनेयन्न उद्देशिसि गांधी मैदान संरक्षणा समितिय अध्यक्ष सुब्रह्मण्य बीजूरु अवरु मातनाडि ಕನ್ನಡದ ಶ್ರೇಷ್ಠ ಕವಿ ಮೊಗೇರಿ ಗೋಪಾಲಕೃಷ್ಣ ಅಡಿಕರು ಈ ನಾಡಿನ ಆಸ್ತಿ ಅವರು ನಮ್ಮ ಬೈಂದೂರು ಕ್ಷೇತ್ರದ ಸಾಹಿತಿಯಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಅವರ ಹೆಸರಿನಲ್ಲಿ ಪುರಭವನ ನಿರ್ಮಾಣ ಆಗ್ತಾ ಇರುವುದು ನಮಗೆ ಹೆಮ್ಮೆ ಪುರಭವನ ನಿರ್ಮಾಣ ಮಾಡಲು ನಮ್ಮದೇನೂ ಆಕ್ಷೇಪ ಇಲ್ಲ ಮಕ್ಕಳು ಆಟ ಆಡುವ ಈ ಗಾಂಧಿ ಮೈದಾನವನ್ನು ಬಿಟ್ಟು ಬೈಂದೂರಿನಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಬೇರೆ ಜಾಗದಲ್ಲಿ ಭವನವನ್ನು ನಿರ್ಮಾಣ ಮಾಡಿ ಎಂದು ಒತ್ತಾಯವನ್ನ ಮಾಡಿದರು। ಇದೇ ವೇಳೆ ಪ್ರತಿಭಟನೆ ನಿರತ ಮಹಿಳೆಯೊಬ್ಬರು ಮಾತನಾಡಿ ಈ ಹಿಂದೆ ಗಾಂಧಿ ಮೈದಾನದಲ್ಲಿ ಬಹಳಷ್ಟು ಕ್ರೀಡೆಗಳು ಆಯೋಜಿಸಿದ ಉದಾಹರಣೆಗಳು ಇದೆ ಇನ್ನು ಮುಂದಿನ ಪೀಳಿಗೆಗೆ ಈ ಮೈದಾನ ಅವಶ್ಯಕತೆ ತುಂಬಾ ಇದೆ ಎಂದರು। ಇದೇ ವೇಳೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ನಮ್ಮ ಸಮಸ್ಯೆಯನ್ನು ಕಾನೂನಾತ್ಮಕವಾಗಿ ಬಗೆಹರಿಸಬೇಕು ಎಂದು ಪ್ರತಿಭಟನಾಕಾರರು ಮನವಿಯನ್ನ ಮಾಡಿಕೊಂಡರು। ಈ ಸಂದರ್ಭ ರಾಮ ಮಯ್ಯಾಡಿ ಅಂದುಕ ಬೈಂದೂರು ಶಾಲಾ ವಿದ್ಯಾರ್ಥಿಗಳು ದಲಿತ ಸಂಘದ ಮುಖಂಡರು ಸಂಘ ಸಂಸ್ಥೆಗಳು ಊರಿನ ಹಿರಿಯರು ಹಾಗೂ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು। आर्मी ट्रेनिंग बेगे आर गंटे स्टार्ट आर गंटे गंटे आड़े मनी मातद हाँ प्रभावन ना इन स्टेट आड़े स्टेटल गोल्ड मेडलिस्ट नमी भवन भवन संबंध बे जगह सरकार अल्लमे ग्रौंडे बे अल पी डी हर इ जगत एस डब्ल्यू इ जगत अल्लमर अस्टे गांधी मैदान उलसी डीसी बर तनक ना यारू कूड़ा होराटू कदलूद ನಿಮ್ಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ। ಇಲ್ಲಿ ಗಾಂಧಿ ಮೈದಾನ ನಮಗೆ ಬೇಕೇ ಬೇಕು ಎಷ್ಟು ತಲತಲಾಂತರದಿಂದ ಬಂದ ಮೈದಾನ ಇದು ಮತ್ತೆ ಮುಂದಿನ ಮಕ್ಕಳಿಗೆ ಪೀಳಿಗೆಗಾಗಿ ಬೇಕೇ ಬೇಕು ಮತ್ತೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ರಾಷ್ಟ್ರ ಮಟ್ಟದ ಸ್ಪೋರ್ಟ್ಸ್ ಅಲ್ಲಿ ಆಗ್ತಾ ಇರುತ್ತೆ ಮತ್ತೆ ಲೇಡೀಸ್ ಹಾಗೆ ಇಲ್ಲಿ ಸ್ಕೂಟಿ ಕಲಿಯಲಿಕ್ಕೆಲ್ಲ ಬರ್ತಾರೆ ಮಕ್ಕಳು ಎಜಾದವರೆಲ್ಲ ವಾಕಿಂಗ್ ಎಲ್ಲ ಬರ್ತಾರೆ ಅದಕ್ಕೆ ನಮಗೆ ಗ್ರೌಂಡ್ ಬೇಕೇ ಬೇಕು ಅಂತ ಕೇಳ್ಕೊಳ್ತೀನಿ। ಇದನ್ನ ಉಳಿಸಿ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ। ಬಹುಶಃ ಬೈಂದೂರು ತಾಲೂಕಿನಲ್ಲಿ ಸರ್ಕಾರಿ ಮೈದಾನ ಇರುವುದು ಇಷ್ಟು ದೊಡ್ಡ ಮೈದಾನ ಇರುವುದು ಒಂದೇ ಅನ್ಸುತ್ತೆ। ಇದರಲ್ಲಿ ಪುರಭವನ ಇದೇ ಜಾಗದಲ್ಲಿ ಪುರಭವನ ಮಾಡಿದ್ರೆ ಜನರಿಗೆ ಹಾಗೂ ಯುವಕರಿಗೆ ಎಲ್ಲರಿಗೂ ಅನಾನುಕೂಲವಾಗುತ್ತದೆ। ಪುರಭವನನ್ನ ಮಾಡಿ ಬೇರೆ ಸರ್ಕಾರಿ ಜಾಗದಲ್ಲಿ ಬಹುತೇಕ ಜಾಗ ಇದೆ ಬೈಂದೂರು ಭಾಗದಲ್ಲಿ ಬೇರೆ ಭಾಗದಲ್ಲಿ ಪುರಭವನವನ್ನು ನಿರ್ಮಿಸಬಹುದು ನಿರ್ಮಿಸಿ ಈ ಮೈದಾನವನ್ನು ಉಳಿಸಿ ಅಂತ ಹೇಳ್ತಾ ಎಲ್ಲ ಈ ಆಡಳಿತ ವರ್ಗದವರಿಗೆ ನಾನು ಒತ್ತಾಯ ಮಾಡುತ್ತೇನೆ। ಮೈದಾನ ಉಳಿಸಿ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ। ಮುಂದೆ ಕೂಡ ನಾವು ಇನ್ನಷ್ಟು ಉಗ್ರಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗಲೂ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾ